ಅದೊಂದು ಹಲಸು ಪ್ರಿಯರ ಸ್ವರ್ಗವೆಂದರೆ ಅತಿಶಯೋಕ್ತಿಯಾಗಲಾರದು. ಬಗೆ ಬಗೆಯ ಹಲಸು ಹಾಗೂ ಹಲಸಿನ ಉತ್ಪನ್ನಗಳ ಭಂಡಾರವೇ ಅಲ್ಲಿತ್ತು. ಅದರಲ್ಲೂ ಹಲಸಿನಿಂದ ಇಷ್ಟೆಲ್ಲ ತಿನಿಸುಗಳು ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆ ಅಲ್ಲಿದ್ದ ಎಲ್ಲರಲ್ಲೂ ಕಾಡಿದ್ದು ಸುಳ್ಳಲ್ಲ. ಇಷ್ಟಕ್ಕೂ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಗುಜ್ಜೆ ಮಂಚೂರಿ, ಗಾರಿಗೆ, ಹಪ್ಪಳ, ಪುಲಾವ್, ಹಲಸಿನ ಹಲ್ವಾ ಮುಂತಾದ ತರಹೇವಾರಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಜೊತೆಗೆ ಹಲವು ಬಗೆಗಳ ಹಲಸುಗಳ ಭಂಡಾರ, ಹಲಸಿನ ವಿವಿಧ ಪ್ರಕಾರದ ಉತ್ಪನ್ನಗಳನ್ನು ಕುತೂಹಲದಿಂದ ವೀಕ್ಷಿಸುತ್ತಿರುವ ಗ್ರಾಹಕರು, ಇವೆಲ್ಲವೂ ಮಂಗಳೂರಿನ ಬಾಳಂಭಟ್ ಹಾಲ್ನಲ್ಲಿ ನಡೆದ ಎರಡು ದಿನಗಳ ಹಲಸು ಮೇಳದಲ್ಲಿ ಕಂಡ ದೃಶ್ಯಗಳು. ಹೌದು, ಕರಾವಳಿ ಭಾಗದಲ್ಲಿ ಸುಲಭವಾಗಿ ಸಿಗುವ ಹಣ್ಣುಗಳಲ್ಲಿ ಹಲಸು ಕೂಡ ಒಂದು. ಆದರೆ ಗ್ರಾಮಾಂತರ ಪ್ರದೇಶಗಳ ರೀತಿ ಹಲಸಿನ ಲಭ್ಯತೆ ನಗರವಾಸಿಗಳಿಗೆ ಸಿಗುವುದು ತುಸು ತ್ರಾಸದಾಯಕವೇ ಸರಿ. ಈ ಕೊರತೆಯನ್ನು ನೀಗಿಸಲೆಂದೇ ಮಂಗಳೂರು ಸಾವಯವ ಕೃಷಿಕ ಗ್ರಾಹಕ ಬಳಗವು ಮಂಗಳೂರಿನಲ್ಲಿ 7ನೇ ವರ್ಷದ ಹಲಸು ಮೇಳವನ್ನು ಆಯೋಜಿಸಿತ್ತು. May 18 and 19 ಎರಡು ದಿನಗಳ ಕಾಲ ನಡೆದ ಈ ಮೇಳದಲ್ಲಿ ಚಂದ್ರ, ಸೂರ್ಯ, ಏಕಾದಶಿ ಮುಂತಾದ ತಳಿಗಳ ಜೊತೆಗೆ ಸ್ಥಳೀಯ ತಳಿಗಳ ಹಲಸು ಕೂಡ ಭರ್ಜರಿಯಾಗಿ ಮಾರಾಟವಾಯಿತು. ಅದರಲ್ಲೂ ಹಲಸಿನ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳಂತೂ ಬಿಸಿ ಕೇಕ್ಗಳಂತೆ ಮಾರಾಟವಾಯಿತು ಎಂದರೆ ತಪ್ಪಾಗಲಾರದು. ಇಲ್ಲಿನ ಹಲವು ಸ್ಟಾಲ್ಗಳಲ್ಲಿ ಹಲಸಿನಿಂದ ಮಾಡಿದ ಬಾಯಲ್ಲಿ ನೀರೂರಿಸುವ ಗುಜ್ಜೆ ಮಂಚೂರಿ, ಹಲಸಿನ ಗುಜ್ಜೆ ವಡಾಪಾವ್, ಗಾರಿಗೆ, ಹಪ್ಪಳ, ಪುಲಾವ್ ಮುಂತಾದ ಸ್ಥಳದಲ್ಲೇ ಮಾಡಿದ ತಿನಿಸುಗಳನ್ನು ಗ್ರಾಹಕರು ಇಷ್ಟಪಟ್ಟುಕೊಂಡು ತಿನ್ನುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ಹಲಸಿನ ಹಲ್ವಾ, ಜ್ಯೂಸ್ಗಳು ಕೂಡ ಗ್ರಾಹಕರನ್ನು ಆಕರ್ಷಿಸಿದ್ದು ಸುಳ್ಳಲ್ಲ. ಅಲ್ಲದೆ ಹಣ್ಣಿನ ಸೊಳೆ, ಗಟ್ಟಿ, ಹಪ್ಪಳ, ಉಪ್ಪಡ್ಪಚ್ಚಿಲ್ ಮುಂತಾದವುಗಳ ಮಾರಾಟ ಕೂಡ ಉತ್ತಮವಾಗಿತ್ತು. ಹಲಸಿನ ಮೇಳದಲ್ಲಿ ವಿವಿಧ ಕಡೆಗಳ ಬೆಳೆಗಾರರು ಭಾಗವಹಿಸಿ ತಮ್ಮಲ್ಲಿರುವ ವಿವಿಧ ಹಲಸಿನ ಪ್ರಕಾರ ಹಾಗೂ ತಿನಿಸುಗಳನ್ನು ಗ್ರಾಹಕರಿಗೆ ಪ್ರಸ್ತುತಪಡಿಸಿದರು. ಇಲ್ಲಿ ಹಲಸಿನ ಕೆಂಪು ಹಲಸಿನ ಹಣ್ಣು ಬಂದಿದೆ, ಮತ್ತು ಟೇಸ್ಟ್ ಕೂಡ ಬರೀಕೆ ಎಲ್ಲ ಹಲಸಿನ ಹಣ್ಣಿನ ಹಾಗೆ ಉಂಟು. ತುಂಬ ವೆರೈಟಿ ಹಲಸಿನ ಹಣ್ಣು, ಅದರದ್ದು ಕಡುಬು ಮಾಡಿದ್ದುಂಟು, ಹಪ್ಪಳ ತುಂಬ ಹಪ್ಪಳ ಉಂಟು, ಮತ್ತು ಚಿಪ್ಸು, ಹಲ್ವಾ, ಉಪ್ಪಿನಕಾಯಿ ಉಂಟು ಹಲಸಿನ ಹಣ್ಣು, ಮತ್ತು ಮಾವಿನ ಹಣ್ಣು ಹಾಕಿ ಅಡಿಗೈ ಉಪ್ಪಿನಕಾಯಿ, ಮತ್ತು ತುಂಬ ವೆರೈಟಿ ಉಂಟು. ಮಾವಿನ ಹಣ್ಣು ಉಂಟು ಅದರಲ್ಲಿ, ತುಂಬ ಬೇರೆ ಐಟಮ್ಸ ಉಂಟು. ನಾನೊಂದು 2-3 ವರ್ಷ ಆಯಿತು, ಮತ್ತು ನಿಮಗೆ ಸಿಕ್ಕದ ಟೈಪಿಂದೆಲ್ಲ ಹಲಸಿನ ಹಣ್ಣು ಇಲ್ಲಿ ಸಿಗ್ತದೆ. ಒಳ್ಳೆ ಪರಿಮಳ, ತುಂಬ ವೆರೈಟೀಸ್ ಉಂಟು ಅಂತ, ಮಲ್ಲಿಗೆ, ಬರಿಕೆ ಅಂತ, ಹಾಗೆ ತುಂಬ ಹಸಿರದ್ದೆಲ್ಲ ಇಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ ಹುಡುಕಿ ಹೋಗ್ಬೇಕು ಹೇಳಿಲ್ಲ, ಇಲ್ಲಿ ಬಂದರೆ ಅದು ಚೀಪ್ ರೇಟಿಗೆ ಕೊಡ್ತಾರೆ. ಮತ್ತು ನೋಡಲಿಕ್ಕೆ ಸಹ ಒಳ್ಳೆ ಐಸ್ ಕ್ರೀಮ್ ಉಂಟು, ಐಸ್ ಕ್ರೀಮು ಮತ್ತು ಇದು ಹಲಸಿನದ ಐಸ್ ಕ್ರೀಮು, ಜ್ಯೂಸು ಎಲ್ಲ ನೀವು ಬಂದು ನೋಡಿ ಎಲ್ಲ ಯಾವೆಲ್ಲ ವೆರೈಟಿ ಅಂದರೆ ಅಷ್ಟುಂಟು, ಹೇಳಲಿಕ್ಕೆ ಆಗೋದಿಲ್ಲ. ಕೃಷಿಕರೇ ಇಲ್ಲಿ ನೇರವಾಗಿ ಮಾರಾಟ ಮಾಡುವುದು ಮೇಳದ ವಿಶೇಷ. ಕೃಷಿಕ ಗ್ರಾಹಕ ಬಳಗವು ವರ್ಷಕ್ಕೊಂದು ಬಾರಿ ಈ ರೀತಿಯ ಮೇಳ ಆಯೋಜಿಸುತ್ತಿದ್ದರೆ ಪ್ರತಿ ವಾರ ಕೃಷಿಕರೇ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ ಇದೆ. ಅದರಂತೆ ಪ್ರತಿ ಭಾನುವಾರ ಮಂಗಳೂರಿನಲ್ಲಿ ಸಾವಯವ ಸಂತೆ ಎಂಬ ಕಾರ್ಯಕ್ರಮ ನಡೆಯುತ್ತದೆ. ಕೃಷಿಕರು ಹಾಗೂ ಗ್ರಾಹಕರನ್ನು ಒಟ್ಟುಗೂಡಿಸುವುದಕ್ಕಾಗಿ ಹಲಸಿನ ಹಬ್ಬ ಆಯೋಜಿಸಲಾಗುತ್ತಿದೆ. ಮಂಗಳೂರು ಸಾವಯವ ಕೃಷಿಕ ಗ್ರಾಹಕ ಬಳಗ ಆಯೋಜಿಸಿರುವಂತಹ ಇದು 7ನೇ ವರ್ಷದ ಹಲಸಿನ ಹಬ್ಬ. ಇದು ವಿಶೇಷ ಅಂದರೆ ಕೃಷಿಕರೇ ನೇರವಾಗಿ ಬಂದು ಇಲ್ಲಿ ಮಾರಾಟ ಮಾಡುವಂಥದ್ದು. ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಕೃಷಿಕ ಗ್ರಾಹಕ ಬಳಗ ಇಂತಹ ಕಾರ್ಯಕ್ರಮ ಆಯೋಜಿಸ್ತಾ ಇದೆ. ಕೃಷಿಕ ಗ್ರಾಹಕ ಬಳಗ ವರ್ಷಕ್ಕೊಂದು ಸಲ ಈ ಥರ ಹಲಸಿನ ಹಬ್ಬ ಆಯೋಜಿಸಿದರೆ ಪ್ರತಿ ವಾರ ನೇರವಾಗಿ ಕೃಷಿಕರೇ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅಂದರೆ ಪ್ರತಿ ಭಾನುವಾರ ಮಂಗಳೂರಿನಲ್ಲಿ ಒಂದು ಕಡೆ ಸಾವಯವ ಸಂತೆ ಅನ್ನುವಂಥ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ಪ್ರತಿ ವಾರ 15 ದಿವಸಕ್ಕೊಂದು ಸಲ ಅಥವಾ ತಿಂಗಳಿಗೊಂದು ಸಲ ಶಾಲೆಗಳಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಕೃಷಿ ಕೈತೋಟ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ತಾ ಇದೆ. ಈ ನೇರವಾಗಿ ಈ ಕೃಷಿಕರನ್ನು ಮತ್ತು ಗ್ರಾಹಕರನ್ನು ಒಟ್ಟುಗೂಡಿಸಬೇಕಾಗಿ ಹಲಸಿನ ಹಬ್ಬವನ್ನು ಮುಖ್ಯವಾಗಿ ಆಯೋಜಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನೋಡಿ, ಹಲಸಿನ ಹಪ್ಪಳ ಇದೆ, ಹಲಸಿನ ಸಂಡಿಗೆ ಇದೆ, ಹಲಸಿನ ಸಾಂಬಾರು ಪುಡಿ ಇದೆ, ಮತ್ತು ಬೇರೆ ಬೇರೆ ಸಾರಿನ ಪುಡಿ ಇದೆ, ಹಲಸಿನ ಮಾಂಬಳ ಅಂತ ಇದೆ, ಹಲಸಿನಕಾಯಿ ಚಿಪ್ಸ್ ಇದೆ. ಮುಖ್ಯವಾಗಿ ಹಲಸಿನ ಪಕ್ಕಾ ಹಲಸಿನ ಊಟ ಇದೆ. ಹಲಸಿನ ಪಲ್ಯ ಆಗಿರ್ಬೋದು, ಹಲಸಿನ ಸಾರು ಆಗಿರ್ಬೋದು, ಪಾಯಸ ಆಗಿರ್ಬೋದು, ಎಲ್ಲವೂ ಹಲಸಿನಿಂದ ಮಾಡಿರುವಂಥದ್ದು ಇಲ್ಲಿ. ಮತ್ತು ಹೆಚ್ಚಾಗಿ ಪೇಟೆಯವರಿಗೆ ಇಲ್ಲಿ ಹಲಸಿನ ಉತ್ಪನ್ನಗಳು ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಕೃಷಿಕ ಗ್ರಾಹಕ ಬಳಗೆಯನ್ನು ಮಾಡಿದೆ. ಅಂದರೆ ಹಳ್ಳಿಯಿಂದ ಕೃಷಿಕರನ್ನು ಪೇಟೆಗೆ ಕರೆಸಿಕೊಂಡು ಕೃಷಿಕ ಪೇಟೆಯ ಗ್ರಾಹಕರನ್ನು ಮತ್ತು
ಹಳ್ಳಿಯ ಕೃಷಿಕರನ್ನು ಒಂದುಗೂಡಿಸಿ ಅವರಿಗೆ ಹಳ್ಳಿಯ ಉತ್ಪನ್ನಗಳನ್ನು ತಲುಪಿಸ್ತಾ ಇರುವಂತದ್ದು ವಿಶೇಷ ಇಲ್ಲಿದು. ಇನ್ನು ಹಲಸು ಮೇಳಕ್ಕೆ ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಚಾಲನೆಯನ್ನು ನೀಡಿದರು. ಮೇ 18 ಹಾಗೂ 19 ಎರಡು ದಿನಗಳ ಕಾಲ ನಡೆದ ಮೇಳದಲ್ಲಿ ಗ್ರಾಹಕರು ಕೂಡ ಉತ್ಸಾಹ ತೋರಿ ಭಾಗವಹಿಸಿದ್ದು ವ್ಯಾಪಾರಿಗಳಿಗೆ ಸಹಜವಾಗಿಯೇ ಸಂತಸ ತಂದಿತ್ತು. ಈ ರೀತಿಯ ಸಾವಯವ ಹಣ್ಣುಗಳ ಮೇಳಗಳು ಮತ್ತಷ್ಟು ನಡೆಯಲಿ ಎಂಬುದೇ ಎಲ್ಲರ ಹಾರೈಕೆ.